ಕ್ಯಾಂಪ್ ಏನು ಮಾಡ್ತಾ ಇದ್ದೀವಿ, ನಾನೀಗ 5 ಕ್ಷೇತ್ರಗಳು ಬಂದಿದ್ದೀನಿ. ಹುಣಸೂರು, ಕಾರ್ಪೇಟೆ, ಯಶವಂತಪುರ, ಮಾಲಕುಲೆ, ಹೊಸಕೋಟೆ, ಕಾರ್ಪೇಟೆ, ಇಷ್ಟು ಕ್ಷೇತ್ರಗಳು ಹೋಗಿದೆ. ಇವತ್ತು ಯಲ್ಲಾಪುರಕ್ಕೆ ಹೋಗ್ತಾ ಇದ್ದೀನಿ, ನಾಳೆ ರಾಣಿಬೆನ್ನೂರು, ನಾಳಿದ್ದು ಹಿರೇಕೆರೆ, ಆಮೇಲೆ ಹೊಸಪೇಟೆ, ಆಮೇಲೆ ಅಥಣಿ, ಕಾಗವಾಡ, ಗೋಕಾಕ್, ಕ್ಯಾರ್ಪುರ, ಶಿವಾಜಿನಗರ, ಚಿಕ್ಕಬಳ್ಳಾಪುರ, ಎಲ್ಲ ಕ್ಷೇತ್ರಗಳನ್ನ ಮುಗಿಸ್ತಾ ಇದೆ. 3 ತಾರೀಕು ಒಳಗಡೆ ಐ ಕಂಪ್ಲೀಟಿಂಗ್ ಆಲ್ ದಿ 15 ಕಾನ್ಫರೆನ್ಸ್. ಈಗ ಸಿ ಇಸ್ ಕ್ವೈಟ್ ನ್ಯಾಚುರಲ್. BJP ಅವರು 8 ಸ್ಥಾನ ಗೆಲ್ತಾ ಇದ್ದಾರೆ, ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ಈಗ ಅವ್ರು 105 ಇರೋದು, 8 ಗೆದ್ರೆ ಮಾತ್ರ 103 ಆಗೋದು. ರಾಜೀನಾಮೆ ಕೊಡ್ಬೇಕು ಈಗ ಫ್ಲೋರ್ ಟೆಸ್ಟ್ಗೆ ಹೋಗ್ತಾರೆ. ಹೆಂಗೆ, ಹೌ ಕೆನ್ ದೇ ಕ್ಲೈಮ್? ಸಿ, ದೇರ್ ನಂಬರ್ ಇಸ್ 105 ಅಲ್ವಾ? 17 ಜನ ರಾಜೀನಾಮೆ ಕೊಡಿಸಿ ಕುದುರೆ ವ್ಯಾಪಾರ ಮಾಡಿ ಕೊಂಡ್ಕೊಂಡು ಅವ್ರನ್ನ ಈಗ 15 ಕಡೆ ಚುನಾವಣೆ ನಡೀತಾ. 8 ಗೆದ್ರೆ ಮಾತ್ರ 116 ಆಗೋದಲ್ವಾ? 113. JDS ಇಸ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ದೇ. ಎಸ್ ಎಸ್, ಮಾತಾಡಿಲ್ಲ, ನಂಗೆ ಗೊತ್ತಿದೆ. ನಾನು JDSನಲ್ಲಿ ಇದ್ದವನಲ್ವಾ. ಯಾರು ಯಡಿಯೂರಪ್ಪ? ಪಾಪ, ಈಗ ಅವರು ಸ್ವಲ್ಪ ಭಾಳ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾರೆ. ಸೋಲ್ತೀವಿ ಅಂತ ಗೊತ್ತಾದ್ಮೇಲೆ ಏನೇನೋ ಹೇಳ್ತಾ ಇದ್ದೆ. ಸರ್, ಈಗ ಮಹಾರಾಷ್ಟ್ರಕ್ಕೆ ಏನು ಸರ್? ಮಹಾರಾಷ್ಟ್ರ ಇದು ಪ್ರಜಾಪ್ರಭುತ್ವದ ಕಾಕೊಲೆ. ಸಿ, ನಾನು ಎಲ್ಲಿ ಇತಿಹಾಸದಲ್ಲಿ ಎಲ್ಲೂ ನೋಡಿರಲಿಲ್ಲ ಇದನ್ನು. ರಾತ್ರೋರಾತ್ರಿ ರಾಷ್ಟ್ರಪತಿ ಆಡಳಿತ ವಾಪಸ್ ತಗೊಂಡು ಬೆಳಗಾಗದೊಳಗಡೆ ಸರ್ಕಾರ ರಚನೆ ಮಾಡೋದು ಇದೆಯಲ್ಲ, ಅದು ಬಹುಮತ ಇಲ್ಲದೇನೆ. ಇದಕ್ಕಿಂತ ಪ್ರಜಾಪ್ರಭುತ್ವದ ಅಣಕ ಇನ್ನೊಂದಿಲ್ಲ. ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ನಾಟ್ ಟೇಕನ್ ಎ ಡಿಸಿಷನ್. ಸಿ, ಯು ಆರ್ ಟೋಲ್ಡ್ ಶಿವಸೇನೆ ಟು ಗಿವ್ ಅಪ್ ಹಿಂದುತ್ವ ಅಂಡ್ ದೇ ಹ್ಯಾವ್ ಆಲ್ರೆಡಿ ಟೇಕನ್ ಎ ಡಿಸಿಷನ್ ಟು ಕಮ್ ಔಟ್ ಫ್ರಮ್ ದಿ NDA. ಶಿವಸೇನಾ ಮಿನಿಸ್ಟರ್ ಹ್ಯಾಸ್ ಆಲ್ಸೋ ರಿಸೈನ್ ಫ್ರಮ್ ದಿ ಸೆಂಟ್ರಲ್ ಕ್ಯಾಬಿನೆಟ್. ದೇ ಆರ್ ನೋ ಮೋರ್ ಎ ಪಾರ್ಟ್ನರ್ ಆಫ್ ಕಮ್ಯುನಲ್ ಪಾರ್ಟಿ. ಎನಿ ಪೊಲಿಟಿಕಲ್ ಪಾರ್ಟಿ ವಿಚ್ ಈಸ್ ಕಮ್ಯುನಲ್, ವಿಚ್ ಈಸ್ ಅಗೇನ್ಸ್ಟ್ ಸೆಕ್ಯುಲರಿಸಮ್, ವಿಚ್ ಈಸ್ ಅಗೇನ್ಸ್ಟ್ ಪ್ಲೂರಲ್ ಸೊಸೈಟಿ, ಇಟ್ಸ್ ಎ ಕಮ್ಯುನಲ್ ಪಾರ್ಟಿ. ನಾನು ಹಾಗಂತ ಹೇಳಿದ್ದೀನ? ನಾನು ಆ ಥರ ಹೇಳಿಲ್ಲ. ಚುನಾವಣೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಮಿಡ್ ಟರ್ಮ್ ಚುನಾವಣೆ ಆಗ್ಬೋದು, ಮಿಡ್ ಟರ್ಮ್ ಚುನಾವಣೆ ಆದರೆ 100 ನಾವು ಗೆಲ್ತೀವಿ.
ಅದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಅದು ಶಾಸಕಾಂಗ ಸಭೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು.